ಇವತ್ತು ಕೂಡ ವಿಜಯಪುರ ಜಿಲ್ಲಾಧಿಕಾರಿ ಕರ್ತವ್ಯ ನಿಷ್ಠೆ ಮೆರೆದಿದ್ದಾರೆ. ಅಜ್ಜನ ಅಂತ್ಯ ಸಂಸ್ಕಾರಕ್ಕೂ ತೆರಳದೆ ಸಂತ್ರಸ್ತರಿಗೆ ಜಿಲ್ಲಾಧಿಕಾರಿ ನೆರವಾಗಿದ್ದಾರೆ. ಸಂತ್ರಸ್ತರ ರಕ್ಷಣೆಗೆ ನಿಂತಿದ್ದಾರೆ ವಿಜಯಪುರ ಡಿಸಿ ವೈಎಸ್ ಪಾಟೀಲ್. ನೋಡಿ, ಪ್ರವಾಹದ ಸಂದರ್ಭದಲ್ಲಿ ಅವರವರ ವೈಯಕ್ತಿಕ ನೋವುಗಳನ್ನ, ದುಃಖಗಳನ್ನ, ದುಮಾನಗಳನ್ನ ಮರೆತು ಸಂತ್ರಸ್ತರ ರಕ್ಷಣೆಗೆ ನಿಂತಿರುವಂತಹ ಅನೇಕ ಉದಾಹರಣೆಗಳು, ಅದರಲ್ಲೂ ವಿಜಯಪುರ ಜಿಲ್ಲಾಧಿಕಾರಿ ತಮ್ಮ ಕರ್ತವ್ಯ ನಿಷ್ಠೆನ ಮೆರೆದಿದ್ದಾರೆ. ತಮ್ಮ ಸ್ವಂತ ನೋವಿನಲ್ಲೂ ಕೂಡ ಜಿಲ್ಲಾಧಿಕಾರಿ ತಮ್ಮ ಕರ್ತವ್ಯ ನಿಷ್ಠೆನ ಮೆರೆದಿದ್ದಾರೆ. ಅವರ ಅಜ್ಜನ ಅಂತ್ಯ ಸಂಸ್ಕಾರಕ್ಕೆ ತೆರಳಬೇಕಾಗಿತ್ತು, ಅಲ್ಲಿಗೆ ತೆರಳದೆ ಸಂತ್ರಸ್ತರ ರಕ್ಷಣೆಗೆ ನಿಂತಿದ್ದಾರೆ ವಿಜಯಪುರದ ಡಿಸಿ ವೈಎಸ್ ಪಾಟೀಲ್. ವಾರದಿಂದ ಸಂತ್ರಸ್ತರ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಅವರ ನೋವನ್ನು ಆಲಿಸ್ತಾ ಇದ್ದಾರೆ ಜಿಲ್ಲಾಧಿಕಾರಿ. ನೋವಿನಲ್ಲೂ ಕೂಡ ಸಂತ್ರಸ್ತರ ನೋವಿಗೆ ಸ್ಪಂದನೆ ವ್ಯಕ್ತಪಡಿಸಿದ್ದಾರೆ. ಶುಕ್ರವಾರ ಡಿಸಿ ಅವರ ಅಜ್ಜ ನಿಧನರಾಗಿದ್ದರಂತೆ. ಅಂತ್ಯಕ್ರಿಯೆಗೆ ಹೋಗದೆ ಜಿಲ್ಲಾಧಿಕಾರಿ ತಮ್ಮ ಕರ್ತವ್ಯ ನಿಷ್ಠೆ ಮೆರೆದಿದ್ದಾರೆ. ಜಿಲ್ಲಾಧಿಕಾರಿಗಳ ಈ ಕರ್ತವ್ಯ ನಿಷ್ಠೆಗೆ ಸಾಕಷ್ಟು ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ವಿಜಯಪುರ ಡಿಸಿ ವೈಎಸ್ ಪಾಟೀಲ್ ಅವರ ತಾತ ತೀರ್ ಹೋಗಿದ್ದಾರೆ. ಅವರ ಅಂತ್ಯಕ್ರಿಯೆಗೆ ಹೋಗಬೇಕಾಗಿತ್ತು, ಆದರೆ ತಮ್ಮ ವೈಯಕ್ತಿಕ ದುಃಖ ದುಮಾನಗಳನ್ನು ಬದಿಗಿರಿಸಿ, ತಮ್ಮ ವೈಯಕ್ತಿಕ ನೋವನ್ನು ಬದಿಗಿರಿಸಿ ನೆರೆ ಸಂತ್ರಸ್ತರ ನೋವಿಗೆ ಸ್ಪಂದಿಸಿದ್ದಾರೆ ಇಲ್ಲಿನ ಡಿಸಿ. ಕೇವಲ ಮುಖ್ಯಮಂತ್ರಿಗಳು ಮಾತ್ರ ಇದ್ದಾರೆ, ಕ್ಯಾಬಿನೆಟ್ ಇಲ್ಲ. ಇಂಥ ಸಂದರ್ಭದಲ್ಲಿ ಅಧಿಕಾರಿಗಳೇನೆ ಸರ್ಕಾರ, ಆ ಸ್ಥಳದಲ್ಲಿ ಸರ್ಕಾರ ಅಂತಂದ್ರೆ ಅಧಿಕಾರಿಗಳೇ ಆಗಿರ್ತಾರೆ. ಹಾಗಾಗಿ ಜಿಲ್ಲಾಧಿಕಾರಿ ತಮ್ಮ ಕರ್ತವ್ಯ ನಿಷ್ಠೆನ ಮೆರೆದಿದ್ದಾರೆ, ಸಂತ್ರಸ್ತರ ನೋವಿಗೆ ಸ್ಪಂದಿಸಿದ್ದಾರೆ. ತಮ್ಮ ತಾತ ತೀರ್ ಹೋಗಿದ್ರು ಕೂಡ ಆ ಒಂದು ನೋವನ್ನ ಮರೆತು ವೈಎಸ್ ಪಾಟೀಲ್ ವಿಜಯಪುರ ಡಿಸಿ ನೆರೆ ಸಂತ್ರಸ್ತರ ನೋವಿಗೆ ಸ್ಪಂದಿಸಿದ್ದಾರೆ. ಪ್ರತಿದಿನ ಅಲ್ಲಿನ ನೆರೆ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಏನಾಗಬೇಕು, ಅಗತ್ಯ ತುರ್ತು ಕ್ರಮಗಳು ಏನಾಗಬೇಕು ಅವನ್ನೆಲ್ಲ ಕೈಗೊಳ್ಳೋದಕ್ಕೆ ಸಾಕಷ್ಟು ಕೆಲಸ ಮಾಡಿದ್ದಾರೆ. ನೆರೆ ಆಗ್ಲಿ ಹೊರೆ ಆಗ್ಲಿ, ನಾವೇ ಬೇರೆ, ನಮ್ ಸ್ಟೈಲೇ ಬೇರೆ ಅನ್ನೋ ಹಾಗೆ, ಮನೆ ಕಟ್ಟಿಸ್ತೀರಾ ಸರ್ಕಾರ ಬೀಳಿಸ್ಬೇಕಾ, ಬೆಳಗಾವಿ ಸಾಹುಕಾರರ ಪವರ್ ಪಾಲಿಟಿಕ್ಸ್ ಇದು. ಜಾರಕಿಹೊಳಿ ಬ್ರದರ್ಸ್ಗೆ ಅವರದ್ದೇ ಆದಂತ ಒಂದು ಸ್ಟೈಲ್ ಇದೆ, ಅದು ಯಾವುದೇ ವಿಚಾರ ಆಗಿರ್ಲಿ, ಸೊ ಆ ಸ್ಟೈಲ್ ಅಲ್ಲೇ ಮಾತನಾಡಿದ್ದಾರೆ. ಬೆಳಗಾವಿ ಸಾಹುಕಾರರ ಪವರ್ ಪಾಲಿಟಿಕ್ಸ್ ಸ್ಟೈಲ್ ಅಲ್ಲೇ ಮಾತನಾಡಿರ್ತಕ್ಕಂಥದ್ದು. ಸರ್ಕಾರ ಬೀಳಿಸ್ಬೇಕಾ, ಮನೆ ಕಟ್ಟಿಸ್ತೀರಾ, ನಮ್ ಸರ್ಕಾರದ ಮನೆ ಕಟ್ಟಿಸ್ಕೊಡ್ತೀವಿ, ಒಂದ್ ವೇಳೆ ಮನೆ ಕಟ್ಟಿಸಿಲ್ಲ ಅಂದ್ರೆ ಸರ್ಕಾರನ ಬೀಳಿಸ್ಬಿಡ್ತೀವಿ ಅಂತ ಮಾತಾಡಿದ್ದಾರೆ. ಮನೆ ಕಟ್ಕೊಡ್ಲಿಲ್ಲ ಅಂದ್ರೆ ಸರ್ಕಾರ ಕೆಡವು ಬಿಡ್ತೀವಿ ಅಂತ ಸರ್ಕಾರ ಕೆಡುವ ಮಾತಾಡಿದ್ದಾರೆ ಬಿಜೆಪಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ. ವಾರ್ನಿಂಗ್ ಕೊಟ್ಟಿದ್ದಾರೆ, ಮನೆ ಕಟ್ಟಿಸ್ಕೊಡ್ತೀರಾ ಸರ್ಕಾರ ಬೀಳಿಸ್ಬೇಕಾ ಅನ್ನೋ ರೀತಿನಲ್ಲಿ, ನಿಮಗೆ ಮನೆ ಕಟ್ಟಿಸಿಕೊಡೋ ಜವಾಬ್ದಾರಿ ನಮ್ದು, ಒಂದ್ ವೇಳೆ ಮನೆ ಕಟ್ಟಿಸ್ಕೊಡ್ದಿದ್ರೆ ಸರ್ಕಾರನ ಕೆಡುತ್ತೀನಿ. ಎಲ್ಲ ಕೆಟ್ಕೋ ಜವಾಬ್ದಾರಿ ನಮ್ದಿರ, ಈಗ ವಿಡಿಯೋ ಕೆಟ್ಟ ಕೊಡ್ದಿಲ್ಲ ಈ ಸರ್ಕಾರ ನಮ್ಗೆ ಕೆಡುತ್ತೆ. ನೀವು ಮನೆಗೆ ಎಲ್ಲ ಕೆಟ್ಕೋ ಜವಾಬ್ದಾರಿ ನಮ್ದಿರ, ಈಗ ವಿಡಿಯೋ ಕೆಟ್ಟ ಕೊಡ್ದಿಲ್ಲ ಈ ಸರ್ಕಾರ ನಮ್ಗೆ ಕೆಡುತ್ತೆ. ನೀವು ಮನೆಗೆ ಎಲ್ಲ ಕೆಟ್ಕೋ ಜವಾಬ್ದಾರಿ ನಮ್ದಿರ, ಈಗ ವಿಡಿಯೋ ಕೆಟ್ಟ ಕೊಡ್ದಿಲ್ಲ ಈ ಸರ್ಕಾರ ನಮ್ಗೆ ಕೆಡುತ್ತೆ. ನೀವು ಮನೆಗೆ ಎಲ್ಲ ಕೆಟ್ಕೋ ಜವಾಬ್ದಾರಿ ನಂಬಿರ, ಈಗ ವಿಡಿಯೋ ಕೆಟ್ಟ ಕೊಡ್ದಿಲ್ಲ ಈ ಸರ್ಕಾರ ನಮ್ಗೆ ಕೆಡುತ್ತೆ. ನೀವು ಮನೆಗೆ ಎಲ್ಲ ಕೆಟ್ಕೋ ಜವಾಬ್ದಾರಿ ನಂಬಿರ, ಈಗ ವಿಡಿಯೋ ಕೆಟ್ಟ ಕೊಡ್ದಿಲ್ಲ ಈ ಸರ್ಕಾರ ನಮ್ಗೆ ಕೆಡುತ್ತೆ. ನೀವು ಮನೆಗೆ ಎಲ್ಲ ಕೆಟ್ಕೋ ಜವಾಬ್ದಾರಿ ನಂಬಿರ, ಮನೆ ಕಟ್ಕೊಡ್ಲಿಲ್ಲ ಅಂದ್ರೆ ಸರ್ಕಾರನೇ ಕೆಡುತ್ತೀವಿ ನೋಡಿ ನಾವು ಅಂತಾರೆ ಅಲ್ಲಿನ ಸುತ್ತ ಇದ್ದಂತಹ ಜನ, ಅದಕ್ಕೆ ನಗ್ತಾರೆ. ಸೊ ಅದು ಬಾಲಚಂದ್ರ ಜಾರಕಿಹೊಳಿ ಅವರ ಸ್ಟೈಲು. ಜಾರಕಿಹೊಳಿ ಬ್ರದರ್ಸ್ ಸ್ಟೈಲೇ ಬೇರೆ ತರ ಇರುತ್ತೆ. ಸೊ ನಾವೇ ಬೇರೆ, ನಮ್ಮ ಸ್ಟೈಲೇ ಬೇರೆ ಅನ್ನೋ ಹಾಗೆ ಅವರ ಹೇಳಿಕೆಗಳಿರುತ್ತೆ. ನಿಮ್ಗೆಲ್ಲ ಮನೆ ಕಟ್ಟಿಸ್ಕೊಳ್ಳೋ ಜವಾಬ್ದಾರಿ ನಮ್ದು, ಕಟ್ಟಿಸ್ಕೊಟ್ಟಿಲ್ಲ ಅಂದ್ರೆ ಈ ಸರ್ಕಾರನೇ ಕೆಡುತ್ತೀವಿ ನೋಡಿ ಅಂತ ಒಂದು ಆವಾಜ್ ಹಾಕ್ತಾರೆ ಬಾಲಚಂದ್ರ ಜಾರಕಿಹೊಳಿ. ನೀವು ಮನೆಗೆ ಎಲ್ಲ ಕೆಟ್ಕೋ ಜವಾಬ್ದಾರಿ ನಂಬಿರ, ಈಗ ವಿಡಿಯೋ ಕೆಟ್ಟ ಕೊಡ್ದಿಲ್ಲ ಈ ಸರ್ಕಾರ ನಮ್ಗೆ ಕೆಡುತ್ತೆ. ನೀವು ಮನೆಗೆ ಎಲ್ಲ ಕೆಟ್ಕೋ ಜವಾಬ್ದಾರಿ ನಂಬಿರ, ಈಗ ವಿಡಿಯೋ ಕೆಟ್ಟ ಕೊಡ್ದಿಲ್ಲ ಈ ಸರ್ಕಾರ ನಮ್ಗೆ ಕೆಡುತ್ತೆ.
ನೀವು ಮನೆಗೆ ಎಲ್ಲ ಕಟ್ಕೊಂಡು ಜವಾಬ್ದಾರಿ ನಂಬಿದ್ರ ಈಗ ವಿಡಿಯೋ ಬಾಕ್ಸ್ ಕಟ್ ಕೊಡ್ದಿಲ್ಲ ಈ ಸರ್ಕಾರ ಡಬ್ ಕೆಡುತ್ತೆ ಅದನ್ನ. ನೀವು ಮನೆಗೆ ಎಲ್ಲ ಕಟ್ಕೊಂಡು ಜವಾಬ್ದಾರಿ ನಂಬಿದ್ರ ಈಗ ರಾಜ್ಯದ ನೆರೆ ಸಂತ್ರಸ್ತರಿಗೆ ಅಗತ್ಯ ಸಾಮಗ್ರಿಗಳನ್ನು ಸುಧಾಮೂರ್ತಿಯವರ ನೇತೃತ್ವದಲ್ಲಿ